ಎಸ್ ಇ ನಾ ಮುಂದಿನ ನ್ಯೂಸ್ ನೋಡೋದಾದರೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕರೆಂಟ್ ಬಿಲ್ ವಿಚಾರವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫ್ರೀ ವಿದ್ಯುತ್ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಒಂದೇ ತಿಂಗಳಿಗೆ ಮೂರ್ನಾಲ್ಕು ತಿಂಗಳಿಗೆ ಬರುವಷ್ಟು ಕರೆಂಟ್ ಬಿಲ್ ಬರ್ತಾ ಇದೆ ಯಾರು ಒಣೆ ಇದಕ್ಕೆ ಮೊದಲಾಗಿದ್ದರೆ ಮೊದಲ ಐವತ್ತು ಯೂನಿಟ್ಗೆ ಒಂದು ರೇಟು ಆಮೇಲೆ ಐವತ್ತರಿಂದ ನೂರು ಯೂನಿಟ್ಗೆ ಒಂದು ರೇಟು ನೂರಿಂದ ನೂರೈವತ್ತು ಯೂನಿಟ್ಗೆ ಬೇರೆ ಬೇರೆ ರೇಟ್ ಸೆಗ್ರಿಗೇಟ್ ಆಗಿತ್ತು ಬೇರೆ ಬೇರೆ ರೇಟ್ ಇರ್ತಾ ಇತ್ತು ಆದರೆ ಈಗ ಎಲ್ಲ ಯೂನಿಟ್ಗೂ ಆರಾಮದಿಂದಲೂ ಕೂಡ ಕೊನೆವರೆಗೂ ಕೂಡ ಒಂದೇ ರೇಟ್ ಹಾಕಿ ಜನರ ಸುಲಿಗೆಯನ್ನು ಮಾಡ್ತಿದ್ದಾರೆ ಅಂತ ಜನ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಯತ್ನಾಳ್ ಒಂದು ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಯಾವ ಷರತ್ತಿಲ್ಲದೆ ಎಲ್ಲರಿಗೂ ಉಚಿತ ಖಚಿತ ನಿಶ್ಚಿತ ಅಂತ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೇಳಿದರು ಈಗ ಷರತ್ತು ವೀರಿಸಿ ಕರ್ನಾಟಕ ಜನರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಯಾರೂ ಕೂಡ ಈಗೇನು ಜಾಸ್ತಿ ವಿದ್ಯುತ್ ಬಿಲ್ ಬಂದಿದೆ ಯಾರೂ ಕೂಡ ಕಟ್ಟಬೇಡಿ ಅಂತ ಕರೆ ನೀಡಿದ್ದಾರೆ ಅದರ ಜೊತೆಗೆ ಬಿ ಜೆ ಪಿ ಇದ್ರ ಬಗ್ಗೆ ಹೋರಾಟ ಮಾಡುತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಇನ್ನೂರು ಯೂನಿಟ್ ಒಳಗೆ ಬಳಸುವವರು ಕರೆಂಟ್ ಬಿಲ್ ನೀಡುವವರನ್ನು ವಿನಮ್ರತೆಯಿಂದ ವಾಪಸ್ ಕಳುಹಿಸಿ ಅಂತ ಸಾರ್ವಜನಿಕರಿಗೆ ಯತ್ನಾಳ್ ಮನವಿಯನ್ನು ಮಾಡಿದರೆ ಮಹಿಳೆಯರು ಎಲ್ಲ ಬಸ್ಗಳ ಟಿಕೆಟ್ ತೆಗೆದುಕೊಳ್ಳಬೇಡಿ ಕೊಟ್ಟ ಮಾತನ್ನ ಕಾಂಗ್ರೆಸ್ ಸರ್ಕಾರ ಈಡೇರಿಸಬೇಕು ಮಹದೇವಪ್ಪನಿಗೂ ಕೊಡಬೇಕು ಕಕಾಪಾಟೀನಿಗೂ ಕೊಡಬೇಕು ಅಂತ ನಮ್ಮ ಟ್ವಿಟರ್ ಖಾತೆಯಲ್ಲಿ ಯತ್ನಾಳ್ ಬರ್ಕೊಂಡಿದ್ದಾರೆ ಏನೆಲ್ಲ ಇದೆ ವಿನಂತಿಯಲ್ಲಿ ನೋಡೋದ್ರೆ ಸಾರ್ವಜನಿಕರಲ್ಲಿ ವಿನಂತಿ ಯಾವುದೇ ಷರತ್ತಿನ ಬಗ್ಗೆ ಹೇಳದೆ ಎಲ್ಲ ಉಚಿತ ಖಚಿತ ಹಾಗೂ ನಿಶ್ಚಿತ ಅಂತ ಘೋಷಣೆ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಷರತ್ತುಗಳನ್ನು ವಿಧಿಸಿ ಕರ್ನಾಟಕದ ಮಹಾಜನತೆಗೆ ಮೋಸ ಮಾಡ್ತಾ ಇದೆ ಯಾರು ಹೆಚ್ಚಾದ ಕರೆಂಟ್ ಬಿಲ್ ಪಾವತಿ ಮಾಡಬೇಡಿ ಇನ್ನೂರು ಯೂನಿಟ್ ಒಳಗೆ ಬಳಸುವವರನ್ನು ಕರೆಂಟ್ ಬಿಲ್ ನೀಡಿ ಅಂತ ಹೇಳಿದ್ರೆ ವಿನಮ್ರವಾಗಿ ಅವ್ರನ್ನ ವಾಪಸ್ ಕಳಿಸಿ ಮಹಿಳೆಯರು ಎಲ್ಲಾ ಬಸ್ಗಳಲ್ಲೂ ಟಿಕೆಟ್ ತೆಗೆದುಕೊಳ್ಬೇಡಿ ಕಂಡಕ್ಟರ್ ಹಾಗೂ ಸಿಬ್ಬಂದಿಗೆ ಸಿದ್ದರಾಮಯ್ಯರನ್ನ ಕೇಳಿ ಅಂತ ಹೇಳಿ ನೀರಿನ ಬಿಲ್ ಹೆಚ್ಚಾದರೆ ವಾಪಸ್ ಕಳಿಸಿ ಎರಡು ಸಾವಿರ ರೂಪಾಯಿ ಪಡೆಯಲು ಎಲ್ಲ ಮಹಿಳೆಯರು ನೋಂದಾಯಿಸಿ ಸರ್ಕಾರದ ವಿರುದ್ಧ ಆಂದೋಲನ ಆಗಬೇಕಿದೆ ಕೊಟ್ಟ ಮಾತನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಬೇಕು ಅಂತ ಟ್ವೀಟ್ನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಯತ್ನಾಳವ್ರು ನೋಡಬೇಕು ಬರೀ ಬಸ್ಸು ಕರೆಂಟ್ ವಿಚಾರದಲ್ಲ ಎಲ್ಲ ಗ್ಯಾರಂಟಿಗಳ ಬಗ್ಗೆ ಇವರು ಮನವಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಕ್ಕನ್ನು ಕೇಳಿ ಅಂತ ನೋಡೋಣ ಏನು ಮಾ ಮಹಿಳೆಯರು ಕರ್ನಾಟಕದ ಜನತೆ ಕಾಂಗ್ರೆಸ್ಗೆ ಬಹುಮತ ಕೊಟ್ಟ ಮೇಲೆ ಆ ಒಂದು ವಿಶ್ವಾಸವನ್ನು ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ ಯಾವ ಥರ ಬೇರೆ ಬೇರೆ ಯೋಜನೆಗಳನ್ನ ಜಾರಿ ಮಾಡುತ್ತೆ ಇನ್ನೇನು ಎರಡು ತಿಂಗಳು ಗೊತ್ತಾಗ್ಬಿಡ್ತದೆ ಎಲ್ಲ ಯೋಜನೆಗಳು ಜಾರಿ ಆಗ್ತವೆ ಅದಕ್ಕೇನೆಲ್ಲ ಕಂಡೀಷನ್ಸ್ ಇದೆ ಎಷ್ಟು ಜನರಿಗೆ ಫಲಾನುಭವಿಗಳು ಸಿಗ್ತಾರೆ ಈ ಒಂದು ಯೋಜನೆಗಳಿಂದ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ ಯಾರಿಗೆ ಸಿಗಲ್ವೋ ಅವರು ರೊಚ್ಚಿಗೆ ಹೇಳ್ತಾರೆ ನೋ ವರಿ ಇದರಲ್ಲಿ ಯಾವುದೇ ರೀತಿಯ ಡೌಟೇ ಇಲ್ಲ ಕಾಂಗ್ರೆಸ್ಗೆ ಇದೇ ಒಂದು ರೀತಿ ಮುಳ್ಳು ಕೂಡ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಯತ್ನಾಲ್ನ ಮನವಿಯನ್ನು ಎಷ್ಟು ಜನ ಗಂಭೀರವಾಗಿ ಸ್ವೀಕರಿಸ್ತಾರೆ ಅಂತ ಎಸಿನ